ಒಡವೆ ಅಂದ್ರೆ ನೂರ ಅಂಗಡಿ ಸಿಗತ್ತೆ ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ ಸಿ ಐ ಡೋಂಟ್ ಬಿಲೀವ್ ಇನ್ ದಿಸ್ ಲವ್ ಹೇಟ್ ಕಾನ್ಸೆಪ್ಟ್ ಇನ್ ದ ಫಸ್ಟ್ ಪ್ಲೇಸ್ ಯಾರಾದರೂ ನಿಮಗೆ ಹೇಟ್ ಮಾಡ್ತಾರೆ ಯಾರಾದರೂ ನಿಮಗೆ ಪ್ರೀತಿ ಕೊಡ್ತಾರೆ ಇವೆಲ್ಲ ಒಂದು ಇಮೋಷನ್ಸ್ ಅಷ್ಟೆ ಇವತ್ತು ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅಥವಾ ನಿಮ್ಮಿಂದ ಬೇರೆ ಯಾರಿಗಾರು ಏನಾದರೂ ಬೆನಿಫಿಟ್ಸ್ ಆಗೋದ್ ಆಗುವಂಥ ಒಂದು ವ್ಯಕ್ತಿ ಆಗಿದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಥವಾ ನೀವೇನಾದರೂ ಇಫ್ ಆರ್ ಲುಕಿಂಗ್ ಅಪ್ ಟು ಸಮ್ ಸ್ಟಾರ್ ಡೋಂಟ್ ಹೇಟ್ ಅದರ್ಸ್ ಬೇರೆ ಸ್ಟಾರ್ಸ್ಗಳನ್ನ ಹೇಟ್ ಮಾಡಬೇಡಿ ಯಾಕೆಂದರೆ ಎಲ್ರಿಗೂ ಒಂದೊಂದು ಜರ್ನಿ ಇರುತ್ತೆ ಎಲ್ರಿಗೂ ಒಂದು ಲೈಫ್ ಇರುತ್ತೆ ಯಾರೂ ಕೂಡ ಇಲ್ಲಿ ಸುಮ್ಮನೆ ಬಂದಿಲ್ಲ ಆ್ಯಂಡ್ ಯಾರೂ ಕೂಡ ಸುಮ್ಮ ಸುಮ್ಮನೆ ಸ್ಟಾರ್ ಅಂತೂ ಆಗೋದೇ ಇಲ್ಲ ಒಂದು ಮಾತು ಮಾತ್ರ ನೆನಪಿಟ್ಕೊಳ್ಳಿ ವಾಟ್ ಕಮ್ಸ್ ಈಸಿ ಡಜೆನ್ ಲಾಸ್ಟ್ ಫಾರ್ ಲಾಂಗ್ ವಾಟ್ ಲಾಸ್ಟ್ ಫಾರ್ ಲಾಂಗ್ ಡಜನ್ ಕಮ್ ಈಸಿ ಅಂದರೆ ಯಾವುದು ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅದು ಶಾಶ್ವತವಾಗಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಬಟ್ ತುಂಬಾ ಕಷ್ಟಪಟ್ಟು ಯಾವುದಾದ್ರೂ ಒಂದು ಸ್ಟಾರ್ಟಮ್ ಆಗಲಿ ಅಥವಾ ಫೇಮ್ ಆಗಲಿ ಅಥವಾ ಸಕ್ಸಸ್ ಆಗಲಿ ಸಿಕ್ಕಿದ್ರೆ ಅದೆಷ್ಟೇ ಡಿಲೇ ಆದರೂ ಪರವಾಗಿಲ್ಲ ಅದು ನಿಮ್ಮ ಜೊತೆಗೆ ಶಾಶ್ವತವಾಗಿರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಡಿಲೇ ಆದರೂ ಪರವಾಗಿಲ್ಲ ತುಂಬ ಪೇಷನ್ಸಲ್ಲಿ ವರ್ಕ್ ಮಾಡಿ ಪರ್ಸಿವಿರೆನ್ಸ್ ತುಂಬಾ ಮುಖ್ಯ ಆ ಪೇಷನ್ಸ್ ತುಂಬ ಮುಖ್ಯ ತುಂಬ ಟ್ಯಾಲೆಂಟೆಡ್ ಸಿಂಗರ್ ಅವರು ಕೆಂಡಸಂಪಿಗೆ ಬಗ್ಗೆ ರಿವ್ಯೂ ಬರೆದಿದ್ರಂತೆ ನೆಗೆಟಿವ್ ಆಗಿ ಬರೆದಿದ್ರಂತೆ ನನ್ನ ಹತ್ರ ಬಂದು ಕನ್ಫ್ಯೂಸ್ ಮಾಡಿದರು ನಿಮಗೆ ಬೇಜಾರಾಗಿತ್ತಂತೆ ಆ ಟೈಮಲ್ಲಿ ಅಂತ ಟು ವಿ ವೆರಿ ವಾಸ್ ನಿಂಗೆ ನೆನಪೇ ಇರಲಿಲ್ಲ ಯಾಕೆಂದರೆ ಅದು ಐದು ವರ್ಷದ ಹಿಂದೆ ಅವ್ರು ಬರೆದಿರುವಂಥ ರಿವ್ಯೂ ಬಗ್ಗೆ ಈಗ ನಾನು ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ ಆ ಕ್ಷಣಕ್ಕೆ ಅವರು ನನ್ನ ಎದುರುಗಡೆ ಎ ಆರ್ ಎಮನ್ ಹಾಡನ್ನು ಬಹಳಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಆ್ಯಂಡ್ ನಾನು ಅವ್ರನ್ನ ಎಪ್ರಿಷಿಯೇಟ್ ಮಾಡಿದೆ ದಟ್ ಈಸ್ ಆಲ್ ಮ್ಯಾಟರ್ಸ್ ಟು ಮಿ ಐ ಲಿವ್ ಇನ್ ಪ್ರೆಸೆಂಟ್ ನಾನು ಯಾವುದೇ ರೀತಿ ಗ್ರಾಜ್ಯುಯೇಟ್ ಕೊಡಲ್ಲ ಯಾರದೇ ಯಾರೋ ನನಗೆ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ನನಗೆ ಕೆಟ್ಟದಾಗಿ ಕೆಟ್ಟದ್ದು ಬಯಸಿದ್ರು ಅಂತ ನಾನು ಈಗ ಅವ್ರ ಬಗ್ಗೆ ಅವರಿಗೇನಾದರೂ ಕೆಟ್ಟದ್ದು ಮಾಡೋದು ಅಥವಾ ನಾನು ಸಕ್ಸಸ್ಫುಲ್ ಆದಮೇಲೆ ನನಗೆ ಯಾರು ಇವ್ರು ಹೆಲ್ಪ್ ಮಾಡಿಲ್ಲ ಅವ್ರು ಹೆಲ್ಪ್ ಮಾಡಿಲ್ಲ ನಾನು ಕಷ್ಟದಲ್ಲಿದ್ದಾಗ ಇವ್ರು ಯಾರೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಪ್ರತಿಕ್ಷಣ ನಾನು ಯಾವ ಥರ ನಾನು ಖುಷಿಯಾಗಿರ್ಬೋದು ನಾನು ಯಾವ ಥರ ಬೇರೆಯವರಿಗೆ ಏನೋ ಒಂದು ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಕೊಡ್ಬೋದು ಅಥವಾ ನಾನು ಯಾವ ಥರ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡ್ಬೋದು ಮತ್ತು ಮೇಯ್ನಾಗಿ ನಾನು ಮಧ್ಯಾಹ್ನ ಏನು ಊಟ ಮಾಡೋದು ರಾತ್ರಿ ಏನು ತಿನ್ನಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಬಿಟ್ಟರೆ ಮೈ ಐ ವಾಂಟ್ ಟು ಎಂಜಾಯ್ ಎವ್ರಿ ಮಿನಿಟ್ ಎವ್ರಿ ಮೂಮೆಂಟ್ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಸರ್ ಜೊತೆಗೆ ಕೆಂಡಸಂಪಿಗೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ಅವರಿಗೆ ನನ್ನ ಸ್ಟ್ರೆಂತ್ಸ್ ನನ್ನ ವೀಕ್ನೆಸ್ ಎರಡೂ ಕೂಡ ಗೊತ್ತಿತ್ತು ಹಾಗೆ ಟಗರು ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಅಂತ ಕರೆಸಿ ಆ ಒಂದು ಕ್ಯಾರೆಕ್ಟರ್ ನಂಗೆ ಕೊಟ್ಟರು ಟು ಬಿ ವೆರಿ ಪ್ರಿಸೈಸ್ಡ್ ಆ್ಯಂಡ್ ಒಂದು ಗ್ರಾಟಿಟ್ಯೂಡ್ ಅವ್ರ ಬಗ್ಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಕಾಸ್ ಆ ಟೈಮಲ್ಲಿ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ವಾಟ್ಸ್ ನೆಕ್ಸ್ಟ್ ಅನ್ನೋದೊಂದು ಪ್ರಶ್ನೆ ಇತ್ತು ಈ ಐ ಡೋಂಟ್ ಹ್ಯಾಸ್ ಎ ಸೆಡ್ ಐ ಡೋಂಟ್ ಲಿವ್ ಇನ್ ಫ್ಯೂಚರ್ ನನಗೆ ಈ ಕ್ಷಣ ಮಾತ್ರ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಕರಿಯರ್ ಅಂತ ಬಂದಾಗ ಯು ಕೈಂಡ್ ಆಫ್ ಥಿಂಕ್ ಲಾಟ್ ಅಬೌಟ್ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಈ ಕ್ವೆಶನ್ ಅಂತೂ ಪ್ರತಿಯೊಂದು ಆರ್ಟಿಸ್ಟ್ ಮನ್ಸಲ್ಲಿ ಇದ್ದೇ ಇರುತ್ತೆ ನೀವು ಎಷ್ಟೇ ಆಪ್ಟಿಮಿಸ್ಟಿಕ್ ಆಗಿದ್ರು ಕೂಡ ಆ ತಗುರು ಸಿನಿಮಾ ಬಂದ ಮೇಲೆ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಶ್ರೀಕಾಂತ್ ಸರ್ ಆಗಲಿ ಅಥವಾ ಶಿವಣ್ಣ ಅವರಾಗಲಿ

ಎಲ್ಲ ಲೆಜೆಂಡ್ಸ್ ಆಗಿರೋರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಶುರು ಮಾಡಿರೋರು ಅಥವಾ ನಮ್ಮ ಕರ್ನಾಟಕದಿಂದ ಬೇರೆ ಕಡೆ ಹೋಗಿ ಸ್ಟಾರ್ ಆಗಿರೋರು ಹಲವಾರು ಜನ ಇದ್ದಾರೆ ಸೊ ಐ ಥಿಂಕ್ ಐ ಟೇಕ್ ಇಟ್ ಆಸ್ ಮೈ ಪ್ರಿವಿಲೇಜ್ ಟು ಸ್ಟಾರ್ಟ್ ಮೈ ಕರಿಯರ್ ಫ್ರಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾಳೆ ನಾನು ಬೇರೆ ಎಲ್ಲೇ ಹೋಗಿ ವರ್ಕ್ ಮಾಡಲಿ ಅಥವಾ ಮುಂದೆ ನಾನು ನನ್ನ ಪ್ಲ್ಯಾನ್ಸ್ ಕೂಡ ಐ ವಾಂಟ್ ಟು ಬಿ ಅ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅನ್ನೋದು ನನಗೂ ಕೂಡ ಮನಸ್ಸಲ್ಲಿರುತ್ತೆ ಆ್ಯಸ್ ಆನ್ ಆರ್ಟಿಸ್ಟ್ ಎಲ್ರಿಗೂ ಕೂಡ ಒಂದು ಏಮ್ ಅಂತ ಇರುತ್ತೆ ಲೈಕ್ ಹೌ ಯು ವಾಂಟ್ ಪ್ರಮೋಷನ್ಸ್ ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ನೀವೊಂದು ಬ್ಯಾಂಕಿಗೆ ಕೆಲಸ ಮಾಡ್ತಾ ಇದ್ದರೆ ಯು ಡೋಂಟ್ ವಾಂಟ್ ಟು ಬಿ ಕ್ಲರಿಕಲ್ ಆಲ್ ಯುವರ್ ಲೈಫ್ ಯು ವಾಂಟ್ ಟು ಪ್ರಮೋಟ್ ಯುವರ್ ಸೆಲ್ಫ್ ಆಸ್ ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಆಗಬೇಕು ಇನ್ನೊಂದೇನೋ ಜನರಲ್ ಮ್ಯಾನೇಜರ್ ಆಗಬೇಕು ಪ್ರತಿಯೊಬ್ಬರಿಗೂ ಪ್ರಮೋಷನ್ ಬೇಕು ಹಾಗೆ ಆ್ಯಸ್ ಎನ್ ಆರ್ಟಿಸ್ಟ್ ನಮಗೂ ಕೂಡ ನಮ್ಮ ಕರಿಯರಲ್ಲೂ ಕೂಡ ಒಂದು ಪ್ರಮೋಷನ್ ಬೇಕು ಒಂದು ಡೆವಲಪ್ಮೆಂಟ್ ಬೇಕು ಅಂತ ಅನಿಸುತ್ತೆ ಸೊ ಆ ವಿಚಾರದಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಬಹಳಷ್ಟು ನೋಡಿದ್ದೀನಿ ಯಾರಾದರೂ ನಮ್ಮ ಇಂಡಸ್ಟ್ರಿಯವರು ಈಗಿನ ಪ್ರೆಸೆಂಟ್ ಆ್ಯಕ್ಟರ್ಸ್ಗಳು ಬೇರೆ ಕಡೆ ಹೋಗಿಬಿಟ್ಟು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಕಾಲು ಎಳಿತಾರೆ ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಯಾವ ಥರ ಪ್ರಮೋಷನ್ ಬೇಕು ನಿಮಗೆ ಯಾವ ಥರ ನಿಮ್ಮ ಕರಿಯರಲ್ಲಿ ಎಲ್ಲನೂ ಫ್ರೂಟ್ಫುಲ್ ಆಗಿರಬೇಕು ದುಡ್ಡು ಮಾಡಬೇಕು ಅದು ಇದು ಅಂತ ಆಸೆ ಇರುತ್ತೆ ನಮ್ಮ ಆರ್ಟಿಸ್ಟ್ಗಳಿಗೂ ಹಾಗೆ ಬಡಪಾಯಿಗಳು ನಾವು ಕೂಡ ಶಿವಣ್ಣ ನಮಗೆ ಗೊತ್ತಿರೋ ಹಾಗೆ ನಾವು ಲೆಜೆಂಡ್ ಅಂತ ಕರಿತೀವಿ ಈಸ್ ಅ ಲೆಜೆಂಡ್ರಿ ಆ್ಯಕ್ಟರ್ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ ಹಾಗೆ ಅವರು ಸೆವೆಂಟೀಸ್ ಏಯ್ಟೀಸ್ ಮತ್ತು ಆಲ್ಮೋಸ್ಟ್ ನೈಂಟೀಸ್ ಟೂ ಥೌಸಂಡ್ಸ್ ಪ್ರತಿಯೊಂದು ಜನ್ರೇಷನಲ್ಲೂ ಅವ್ರು ಮಾಡಿರುವಂಥ ರೋಲ್ಸ್ಗಳು ಎಲ್ಲರೂ ನೆನ್ಪಲ್ಲಿ ಇಟ್ಕೊಳ್ಳಿರುವಂಥ ಕ್ಯಾರೆಕ್ಟರ್ಸ್ಗಳು ಪ್ಲೇ ಮಾಡಿರುವ ಮಾಡಿದ್ದಾರೆ ಆ್ಯಂಡ್ ಹ್ಯಾವ್ ಆಲ್ವೇಸ್ ಬೀನ್ ಅಸ್ ಹ್ಯೂಜ್ ಹ್ಯೂಜ್ ಫ್ಯಾನ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಪ್ರಿವಿಲೇಜೇ ಬೇರೆ ಆ್ಯಂಡ್ ನಾನು ನನ್ನದು ಅವಾರ್ಡ್ ಆಕ್ಸೆಪ್ಟಿನ್ ಸ್ಪೀಚಲ್ಲೂ ಕೂಡ ಹೇಳಿದ್ದೆ ಕ್ಯೂ ಕ್ಯೂಸ್ ಕೊಡಬೇಕಾದ್ರೂ ಕೂಡ ಸಜೆಷನ್ ಶಾರ್ಟ್ಸಲ್ಲಿ ಇರಬೇಕಾದ್ರೂ ಕೂಡ ನನ್ನ ಎದುರುಗಡೆ ಇರೋ ಆ್ಯಕ್ಟರ್ ಕಂಫರ್ಟಬಲ್ ಆಗಿರಲಿ ಅಂತ ಅಷ್ಟು ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ ಹೀ ಯೂಸ್ ಟು ಪರ್ಫಾಮ್ ಇವ್ ಇವನ್ ಇವನ್ ದೊ ಇಟ್ ವಾಸ್ ಅ ಸಜೆಷನ್ ಶಾರ್ಟ್ಸ್ ಈವೊಂದು ಇಟ್ ವಾಸ್ ಇಸ್ ಕ್ಯೂಸ್ ಹೀ ಯೂಸ್ ಟು ಹೆಲ್ಪ್ ಅಸ್ ಆ್ಯಕ್ಟ್ ಆ್ಯಂಡ್ ಆ ಒಂದು ದಟ್ ಎನರ್ಜಿ ವಾಸ್ ಥ್ರೂ ಔಟ್ ಇಟ್ಸ್ ನಾಟ್ ದಟ್ ಅವ್ರ ಪರ್ಫಾರ್ಮೆನ್ಸ್ ಆದಮೇಲೆ ಸುಮ್ಮನೆ ಹೋಗಿಬಿಟ್ಟು ವ್ಯಾನಿಟಿ ಟಿವ್ಯಾನಲ್ಲಿ ಚಿಲ್ ಮಾಡೋ ಥರ ಆ್ಯಕ್ಟರ್ ಆಗಿರಲಿಲ್ಲ ಅವರು ಬಟ್ ನ ಅವರ ಶಾರ್ಟ್ಸ್ ಇಲ್ದಿದ್ರೂ ಕೂಡ ಎದುರುಗಡೆ ಬೇರೆ ಆ್ಯಕ್ಟರ್ ಪರ್ಫಾಮ್ ಮಾಡ್ತಿದ್ರೆ ಅಲ್ಲಿ ಇತ್ಕೊಂಡು ಅವ್ರ ಪಫಾರ್ಮೆನ್ಸಿಗೆ ಹೆಲ್ಪ್ ಮಾಡ್ತಾಯಿದ್ರು ಸೊ ಆ ವಿಷಯದಲ್ಲಿ ಶಿವಣ್ಣ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆ್ಯಂಡ್ ನನ್ನ ಗೀತಕ್ಕಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಶಿ ಹ್ಯಾಸ್ ಆಲ್ವೇಸ್ ಬಿನ್ ಮೈ ಲಕ್ಕಿ ಚಾಮ್ ಯಾಕಂದರೆ ಅವ್ರ ಸೆಟ್ಟಿಗೆ ಬಂದಾಗೆಲ್ಲ ನಾನು ಬಯಸ್ಕೋತಾ ಇರಲಿಲ್ಲ ಸರ್ ಹತ್ರ ಆ್ಯಂಡ್ ಶೀ ಈಸ್ ಅ ವೆರಿ ಪಾಸಿಟಿವ್ ಲೇಡೀಸ್ ನನಗೆ ಅವರಿಂದನೂ ಕೂಡ ಅವರನ್ನು ನೋಡ್ಬೇಕಾದ್ರೆ ದ ವೇ ಶಿ ಕ್ಯಾರೀಸ್ ಹರ್ ಸೆಲ್ಫ್ ಅವ್ರ ಎಲಿಗೆನ್ಸ್ ಒಂದು ಸೆಂಟೆನ್ಸ್ ಮಾತಾಡಬೇಕಾದ್ರೂ ಅದೊಂದು ಒಂದು ತೂಕ ಇರ್ತಿತ್ತು ಸೊ ಆ ವಿಚಾರದಲ್ಲಿ ಶಿವಣ್ಣ ಗೀತಕ ಬೆಸ್ಟ್ ಆರ್ ಜಿ ವಿ ಅವರು ನನಗೆ ಬಹಳಷ್ಟು ಸಿನಿಮಾಗೆ ರೆಫರ್ ಮಾಡಿರೋದು ಕೂಡ ಇದೆ ಹಿ ಜಸ್ಟ್ ಟ್ವೀಟ್ ಅಬೌಟ್ ಮೀ ಬಟ್ ಹೀ ಕೈಂಡ್ ಆಫ್ ಪ್ರಮೋಟೆಡ್ ಮೀ ನಾನು ಮುಂಬೈನಲ್ಲಿ ನಾನು ರಾಜ್ ಸ್ಟುಡಿಯೋಸ್ಗೆ ಹೋಗ್ಬಿಟ್ಟು ಆಡಿಷನ್ ಕೂಡ ಕೊಟ್ಟಿದ್ದೆ ಇಟ್ ಇಸ್ ಬಿಕಾಸ್ ಆಫ್ ಹಿಮ್ ಅವರು ನನಗೆ ಅಲ್ಲಿ ರೆಫರ್ ಕೂಡ ಮಾಡಿದರು ಇಟ್ಸ್ ಜಸ್ಟ್ ನಾಟ್ ದ್ಯಾಟ್ ನಾನು ಇದನ್ನು ಹೇಳ್ಕೊಳ್ಳೋ ಅವಕಾಶ ಎಲ್ಲೂ ಸಿಕ್ಕಿಲ್ಲ ನಾನು ನನಗೆ ಇವತ್ತು ಹೇಳ್ಕೊತಾ ಇದ್ದೀನಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಬಟ್ ಐ ಡೋಂಟ್ ನೋ ಇಟ್ ಡಿನ್ ಟೇಕ್ ಆಫ್ ಅಥವಾ ಅವರ ಟೆಕ್ನಿಕಲ್ ಗ್ಲಿಚಸ್ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ಕ್ಷಣಕ್ಕೆ ನನ್ನನ್ನು ನನ್ನ ಕ್ಯಾರೆಕ್ಟರ್ನ ಅಥವಾ ನನ್ನ ಪಫಾರ್ಮೆನ್ಸ್ ಬಗ್ಗೆ ಅವರು ಐದಾರು ಟ್ವೀಟ್ ಏನು ಮಾಡಿದರು ಇಟ್ ರಿಯಲಿ ಹೆಲ್ಪ್ ಮೀ ಟು ಐ ಡೋಂಟ್ ನೋ ಬಿಕಾಸ್ ಐ ವಾಸ್ ವೆರಿ ಬ್ಯಾಡ್ ಪಿ ಪಿಹಾರ್ ಅದು ಯಾವ ರೀತಿ ಅಂತ ಹೇಳಿದ್ರೆ ಹೈದ್ರಾಬಾದ್ ನ್ಯೂಸ್ ಪೇಪರಲ್ಲಿ ಮುಂಬೈ ನ್ಯೂಸ್ ಪೇಪರ್ಸಲ್ಲಿ ಚೆನ್ನೈ ನ್ಯೂಸ್ ಪೇಪರ್ಸಲೆಲ್ಲ ಅದ್ರ ಬಗ್ಗೆ ಪಬ್ಲಿಷ್ ಆಯಿತು ಎಷ್ಟೋ ಜನ ಟಿ ವಿ ಪ್ರೋಗ್ರಾಮ್ ಮಾಡಿದರು ಅದರಿಗಿಂತ ಮುಂಚೆ ಸಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಒಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ನಾಲ್ಕು ಮಾತು ಅಪ್ರಿಷಿಯೇಟ್ ಮಾಡಿ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಯುವರ್ ಕರಿಯರ್ ನಾನು ಒಂದು ವ್ಯಕ್ತಿ ಹತ್ರ ಅದ್ರ ಬಗ್ಗೆ ನಾನು ಒಂದು ತುಂಬ ದೊಡ್ಡ ಆರ್ಗ್ಯುಮೆಂಟ್ ಕೂಡ ಆಗಿದೆ ಸರ್ ಇಫ್ ಯು ಲೈಕ್ ಮೈ ವರ್ಕ್

ಎಕಾರ್ಡಿನ್ಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಆರ್ಟಿಸ್ಟ್ಗಳು ಒಂದು ಸ್ಟೇಜ್ ಮೇಲೆ ಹೋದರೆ ಜನರ ಚಪ್ಪಾಳೆಗೋಸ್ಕರ ಅಲ್ಲಿ ಮಾತಾಡ್ತೀವಿ ಅಥವಾ ಸಿನಿಮಾ ಥಿಯೇಟ್ರಲ್ಲಿ ಸೆವೆಂಟಿ ಎಮ್ ಎಮ್ ಸ್ಕ್ರೀನಲ್ಲಿ ನಾವು ಬರ್ತಾ ಇದ್ದರೆ ಆಲ್ ವಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟಸ್ ಹೊರಗಡೆ ಬರ್ತಾ ರಿವ್ಯೂಸ್ ಏನು ಕೊಡ್ತಾರೆ ದೇವ್ರು ಏನಾದ್ರು ಚೆನ್ನಾಗಿರೋದು ಕೊಡಲಿ ಕ್ರಿಟಿಸಿಸಮ್ ಕೊಟ್ಟರು ಕೂಡ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡಲಿ ಈ ಥರ ನಮ್ಮ ಮನಸ್ಸಲ್ಲಿರುತ್ತೆ ಸೊ ದ್ಯಾಟ್ ವೇ ಐ ರಿಯಲಿ ಗ್ಲ್ಯಾಡ್ ದ್ಯಾಟ್ ಆರ್ ಜಿ ವಿ ಗೇವ್ ಮೀ ಲಾಡ್ ಆಫ್ ಕಾಂಪ್ಲಿಮೆಂಟ್ಸ್ ಅಲಾಂಗ್ ವಿತ್ ದಟ್

ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕೋನ್ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ಸೂಪರ್ ಆಗಿರುವಂತಹ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಅಂಡ್ ತುಂಬಾನೇ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ನಮಸ್ಕಾರ ನಾನು ನಿಮ್ಮ ರಕ್ಷಾ ಶೆಟ್ಟಿ చిత్తారా యూట్యూబ్ చానల్న లైక్ కమెంట్ అండ్ సబ్స్క్రైబ్